ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದಾಗಿದೆ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ. ನಾವು ಮನೇಲಿ 3 ದಿನ ಗೌರಿ ಗಣೇಶನ ಕೂರಿಸ್ಬಿಟ್ಟು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಇದು ಗೌರಿ ಗಣೇಶನ ತರಣ ಅಂತ ವಿಜಯನಗರಿಗೆ ಹೋದಾಗ ತೊಗೊಂಡಿರೋ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸು. ನಾವು ಪ್ರತಿ ವರ್ಷ ಅಂದ್ಕೊಳ್ತೀವಿ 1 ತಿಂಗಳು ಮುಂಚೆ ಬುಕ್ ಮಾಡ್ಕೊಳ್ಬೇಕು ಅಂತ, ಬಟ್ ಪ್ರತಿ ವರ್ಷದಂಗೆ ಮಾಡಲ್ಲ. ಅಂದ್ಕೊಳ್ತೀವಿ ಅಷ್ಟೇ, ಬಟ್ ಮಾಡೋಕ್ಕೆ ಹೋಗಲ್ಲ. ಸೊ ಹಿಂದಿನ ದಿನವೇ ಹೋಗ್ಬಿಟ್ಟು ಗೌರಿ ಗಣೇಶನ ಸೆಲೆಕ್ಟ್ ಮಾಡೋಕೆ ಹೋಗಿದ್ವಿ. ಮುಂಚೆನೇ ಬುಕ್ ಮಾಡಿದಿದ್ರೆ ತುಂಬ ಚೆನ್ನಾಗಿರೋ ಗೌರಿ ಗಣೇಶನ ನಾವು ಕಸ್ಟಮೈಸ್ ಮಾಡಿ ಮಾಡಿಸ್ಬೋದಿತ್ತಂತೆ. ನಾವು ಪ್ರತಿ ಸರಿ ಹೋದಾಗ ಅದನ್ನು ಕೇಳ್ಕೊಂಡು ಬಂದುಬಿಟ್ಟು ನೆಕ್ಸ್ಟ್ ಇಯರ್ ಹಂಗೆ ಮಾಡೋಣ ಅಂತ ಅಂದ್ಕೋತೀವಿ. ಬಟ್ ಮಾಡಿದ್ದೆ ಮಾಡ್ದಂಗೆ ಮಾಡ್ತಾ ಇರ್ತೀವಿ. ಹಿಂದಿನ ದಿನ ಹೋಗ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕರ್ಕೊಂಡು ಬರ್ತೀವಿ. ಇದು ಡೆಕೋರೇಟರ್ಸು, ನಾನು ಪ್ರತಿ ಸರಿ ವರಮಹಾಲಕ್ಷ್ಮಿಯಪ್ಪ ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ನಮ್ಗೆ ಗೊತ್ತಿರೋ ಡೆಕೋರೇಟರ್ಸ್ ಕೈಲೇ ಡೆಕೋರೇಷನ್ ಮಾಡಿಸೋದು. ಸೊ ಈ ಸರಿ ಈ ಥರ ಡೆಕೋರೇಷನ್ನು ಊಟದಲ್ಲೇದು ಡೆಕೋರೇಷನ್ನ ಪ್ಲ್ಯಾನ್ ಮಾಡಿದೆ. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಊಟದಲ್ಲೇ ಡೆಕೋರೇಷನ್ ಮಾಡಿಸ್ಬೇಕು ಅಂತ, ಬಟ್ ಲಾಸ್ಟ್ ಇಯರ್ ಬೇರೆ ಥೀಮಲ್ಲಿ ಮಾಡಿಸಿದೆ. ಈ ಸರಿ ಈ ಥರ ಊಟದಲ್ಲೇ ಮಾಡಿಸೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಈ ಡಿಸೈನ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡಿಕೊಟ್ರು, ತುಂಬಾ ಆರ್ಡರ್ಸ್ ಇರುತ್ತೆ. ಬಟ್ ಸ್ಟಿಲ್ ನಾನು 1 ಡೇ ಬಿಫೋರಲ್ಲಿ ಕೇಳಿದ್ರು ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ಯಾಕಂದರೆ ಗೊತ್ತಿರ ಆಂಟಿ ಅವರು ಈ ಥರ ಇತ್ತು ಫೈನಲ್ ಲುಕ್ಕು ನಮ್ಮನೆ ಗೌರಿ ಗಣೇಶ ಮಾರ್ನಿಂಗ್ ಪೂಜೆಗಿಂತ ಮುಂಚೆ ಈ ಥರ ಪೂಜೆ ಟೈಮಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗ್ ಇದು. ತುಂಬ ಚೆನ್ನಾಗಿ ಬಂದಿತ್ತು, ಲಕ್ಷಣವಾಗಿ ಅಲಂಕಾರ ಕಾಣಿಸ್ತಾ ಇತ್ತು ಮುಂದೆಗಡೆಯಿಂದ. ಸೊ ಬಾಗಿನ ಇದು ಗೌರಮ್ಮಂಗೆ ಬಾಗಿನ ಇಟ್ಬಿಟ್ಟು ಮಿಕ್ಕಿದು ನೈವೇದ್ಯನೆಲ್ಲ ಕಡುಬು ನೈವೇದ್ಯಕ್ಕೆ ಇಟ್ಟಿದೆ. ಎಳ್ಳುಂಡೆ ಆ್ಯಸ್ ಯೂಶ್ವಲ್ ಉತ್ತಕ್ಕೆ ಹೋಗ್ಬೇಕಲ್ವ, ಉತ್ತಕ್ಕೆ ಅಂತ ಮಾಡ್ಕೊಂಡು ಇಟ್ಟಿದ್ದು. ಉತ್ತಕ್ಕೆ ಎತ್ಕೊಳ್ತೀನಿ ಮತ್ತು ಇಲ್ಲಿ ನೈವೇದ್ಯಕ್ಕೂ ಇಡ್ತೀನಿ. ಮಿಕ್ಕಿ ತಿಂಡಿ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲ ನಾನು ಕಾಂಡಿಮೆಂಟ್ಸ್ ಎಲ್ಲ ತೊಗೊಂಡಿದ್ದು. ನನಗೆ ಈ ವರ್ಷನೇ ವರಮಹಾಲಕ್ಷ್ಮಿಗೂ ಅಷ್ಟೇ ಏನೂ ಮಾಡೋಕ್ಕಾಗಿಲ್ಲ. ಚಕ್ಲಿ ಕರ್ಜಿಕಾಯಿ ಎಲ್ಲ ಮನೆಯಲ್ಲೇ ಮಾಡ್ತಿದ್ದೆ. ಬಟ್ ಈ ಸರಿ ವರಮಹಾಲಕ್ಷ್ಮಿಗೂ ಮಾಡೋಕ್ಕಾಗಿಲ್ಲ, ಗೌರಿ ಗಣೇಶಗೂ ಮಾಡೋಕ್ಕಾಗಿಲ್ಲ. ಈ ವರ್ಷನೇ ಫಸ್ಟ್ ಟೈಮ್ ಹಂಗಾಗಿದ್ದು, ಇಟ್ಸ್ ಓಕೆ. ಸೊ ಇದು ಮಾಮೂಲಿ ವಿದ್ಯಾ ಗಣಪತಿಗೆ ಬುಕ್ಕು ಮತ್ತು ಪೆನ್ಸಿಲ್ ಎಲ್ಲ ಇಟ್ಬಿಟ್ಟು ನನ್ನ ಮಗನ ಬುಕ್ ಅದು ಇಟ್ಟು ಪೂಜೆ ಮಾಡಿದ್ದು. ಈ ಥರ ಇತ್ತು ನಮ್ಮ ಹಬ್ಬ. ಬನ್ನಿ ನೋಡ್ಕೊಂಡು ಬನ್ನಿ, ಏನೇನು ಮಾಡಿದೆ ಊಟಕ್ಕೆ, ಏನೇನು ಅಡುಗೆ ಮಾಡಿದೆ. ಇದು ಫಸ್ಟ್ ದಿನದ್ದು. ಸೊ ಸೆಕೆಂಡ್ ಡೇ ಥರ್ಡ್ ಡೇ ಕ್ಲಿಪ್ಪಿಂಗೂ ಬಿಟ್ ಆ್ಯಂಡ್ ಪೀಸಾಗಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಅದು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ. ಸೊ ಈ ವ್ಲಾಗ್ ನೋಡಿಕೊಂಡು ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್. ಏನು ತಗೋಬೇಕು ಹರೀಶ್? ಅಲ್ಲೇ ಹೋಗು ಕಂದ, ಅಮ್ಮ ವಿಡಿಯೋ ಮಾಡ್ತಿದ್ದೆ. ಅಲ್ಲೇ ಹೋಗು, ಅಲ್ಲೇ ಹೋಗು, ಅಲ್ಲೇ ನಿಂಚೊಳ್ಳಿ. ಎಲ್ಲರೂ ಅಲ್ಲೇ ಹೋಗಿ.
ನಾನು ವಿಡಿಯೋ ತೆಗಿತಿದ್ದೀನಿ ಕಂತ. ಅನು ಅವಳು ಈ ಕಡೆ ತಿರುಗಿಸು ಚನು, ಈ ಕಡೆ ಪಾಯಿಂಟ್ ಸರಿ ಮಾಡಿಸು. ಚಿನ್ನು ಅಲ್ಲೋಗು, ಅಲ್ಲೋಗು, ರೋಹನ್ ಕ್ಷೇತ್ರ ಹೋಗು, ರೋಹನ್ ಕ್ಷೇತ್ರ ಚಿನ್ನು ಅಲ್ಲೋಗು. ಅಮ್ಮ ವಿಡಿಯೋ ತೆಗಿತಿದೆ, ಆಗ್ತೇ ಹೋಗಿ ರೋಹನ್ಶಿ. ಅನು ಮಾತ್ರ ಹೋಗು ಕಂದ, ಪೂರಬ್ ನೀನು ಹೋಗು, ಅನು ಮಾತ್ರ ಹೋಗು. ಜಾನ ಮರಿ ಅಲ್ಲ,
ಸಿನಿಮಾ ಚೂರಿ ಸಿನಿಮಾ ಸ್ವಲ್ಪ ಈ ಕಡೆ ಬಂದು ಬಂಗಾರ ಸೊ ಊಟಕ್ಕೆ ನಾನು ಆ್ಯಸ್ ಯೂಶ್ವಲ್ ಪುಳಿಯೋಗರೆ, ಅವರೆಕಾಯಿ ಮಸಾಲೆ ಸಾರು, ವೈಟ್ ರೈಸು, ಕಡುಬು, ಗಸಗಸೆ ಕೀರು, ಮತ್ತು ಕೋಸಂಬರಿ, ಕಡಲೆಕಾಳು ಉಸ್ಲಿ, ಮಸಾಲ ವಡ. ಸೊ ಇಷ್ಟು ಐಟಮ್ಸ್ ಮಾಡಿದ್ದೆ ಫಸ್ಟ್ ದಿನ ನೈವೇದ್ಯಕ್ಕೆ ಅಂತ. In a magic way, whenever I see you, all I can think is my summer love. Been waiting for you, my love. My summer love. Been waiting for you, my love. I can't forget the day we met. You looked so fly in your red Corvette. Your hair, your look, your everything. When I see it all, I knew that you were mine. I'm in love with your hair.